ಕುಮಾರಸ್ವಾಮಿ ಅವರು 2 ವರ್ಷ ಮುಖ್ಯಮಂತ್ರಿ ಇದು ಮಂತ್ರಿ ಇದ್ದ ಎಂಎಲ್ಎ ಆಗಿದ್ರು ಚನ್ನಪಾಳದಲ್ಲಿ ಎಂಎಲ್ಎ ಆಗಿದ್ರು ಎಷ್ಟು ದಿನ ಚನ್ನಪಾಳಕ್ಕೆ ಬಂದಿದ್ದಾರೆ ಅವರು ಎಷ್ಟು ಕೆರೆ ನೀರು ತುಂಬಿಸಿದ್ರು ಯಾರು ಏನಾದರೂ ಚನ್ನಪಾಳದಲ್ಲಿ ಏನು ಸಮಸ್ಯೆ ಇದಾವೋ ಚನ್ನಪಾಳದಲ್ಲಿ ಕಸದ ಸಮಸ್ಯೆ ಎಷ್ಟಿತ್ತು ಎಂಎಲ್ಎನೇ ಇಲ್ಲ ಅನ್ನೋ ರೀತಿಯಲ್ಲಿ ಚನ್ನಪಟ್ಟಣ ಅನಾಥವಾಗಿತ್ತು ಚನ್ನಪಟ್ಟಣಕ್ಕೆ ಯೋಗೇಶ್ವರ್ ಬಿಟ್ಟರೆ ಇನ್ಯಾರೂ ಇದಿಲ್ಲ ಯೋಗೇಶ್ವರ್ ಬೇಕು ಚನ್ನಪಟ್ಟಣಕ್ಕೆ ತುಂಬ ಅವಶ್ಯಕತೆ ಯೋಗೇಶ್ವರ್ ಅವರು ಆಯ್ತಾ ಚನ್ನಪಟ್ಟಣದ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂದರೆ ಚನ್ನಪಟ್ಟಣದ ನಾಡಿ ಮಿಡಿತ ಗೊತ್ತಿರೋದು ಯೋಗೇಶ್ವರ್ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ ಅವರು ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ನಮ್ಮ ಕ್ಷೇತ್ರ ಅಂತಾರಲ್ಲ ಯೋಗೇಶ್ವರು ಬೇರೆ ಕಡೆಯಿಂದ ಬಂದಿದ್ರ ಆಸ್ತುದಿಂದ ಬಂದಿದ್ರ ತುಮಕೂರಿಂದ ಬಂದಿದ್ರ ಇವ್ರಿಗೆ ಮಾಗಡಿನೂ ಇವ್ರಿಗೆ ಬೇಕು ರಾಮನಗರ ಇವ್ರಿಗೆ ಬೇಕು ಆಸ್ಥಾನ ಇವ್ರಿಗೆ ಬೇಕು ಮಂಡ್ಯನೂ ಇವ್ರಿಗೆ ಬೇಕು ಯೋಗೇಶ್ವರ್ ಎಲ್ಲಿಗೆ ಹೋಗ್ಬೇಕು ಇವ್ರಿಗೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರ ಇದೆ ಇವ್ರಿಗೆ ಅಪ್ಪ ಮಕ್ಕಳಿಗೆ ಬೇಕು ಇನ್ ಬೇರೆ ಯಾರು ಬೆಳೆಯೋದು ಬೇಡವಾ ಮೈತ್ರಿ ಹೆಸರಲ್ಲಿ ಬಿಜೆಪಿ ಅವರಿಗೆ ಅನ್ಯಾಯ ಆಗ್ತಿದೆ ಆಗಿದ್ರೆ ಆಗ್ತಾ ಇದೆ ಖಂಡಿತ ಆಗ್ತಾ ಇದೆ ಈಗ ಹಳೆ ಮೈತ್ರಿ ಮೈತ್ರಿ ಬೆಂಬಲ ಇಲ್ವಾ ಅಂತ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವ್ರು ಏನಾದ್ರು ತಪ್ಪಜ್ಜೆ ಇಟ್ಟು ಅವ್ರ ಮಗುವನ್ನೇ ನಿಖಿಲ್ ಕುಮಾರಸ್ವಾಮಿ ಅವರೇನೋ ನಿಂತುದಾದ್ರೆ ಯಾವ ಕಾರಣ ಚನ್ನಪಟ್ಟಣದಲ್ಲಿ ಸೋಲೇವಿನ ಗೆಲುವಲ್ಲ ಸೋಲು ಖಚಿತ.